ಸುಧಾ ಅಮ್ಮ ಅವರ ಸಿನಿಮಾಗಳನ್ನ ನೋಡಿದರೆ ಮೆಚ್ಚಿದರೆ, ಅಪ್ಪು ಸರ್ ಅವರ ವ್ಯಕ್ತಿತ್ವವನ್ನ ಮೆಚ್ಚಿದ್ದಾರೆ ಅವರು. ಯಾಕಂದ್ರೆ ನಮ್ಮ ಈ ಜನರೇಷನ್ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸುಧಾಮೂರ್ತಿ ಮ್ಯಾಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನೀವು ಕಂಡಂತ ಅಪ್ಪು, ನೀವು ಕಂಡಂತ ಪುನೀತ್ ರಾಜ್ಕುಮಾರ್ ಸರ್, ಒಂದೆರಡು ಮಾತಲ್ಲಿ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ನಾನು ಶೆಡ್ಯೂಲ್ನಲ್ಲಿ ಇರಲಿಲ್ಲ, ನಾ ಸುಮ್ಮನೆ ನೋಡೋಕ್ ಬಂದಿದ್ದೆ. ಇರ್ಲಿ, ನಾನು ಅಪ್ಪುನ ಯಾವಾಗಲೂ ಲೋಹಿತ್ ಅಂತಾನೆ ಕರೀತಾ ಇದ್ದೆ. ಯಾಕೆಂದ್ರೆ ಅವ್ರ ಎಲ್ಲಾ ಸಿನಿಮಾ ನಾನು ಲೋಹಿತ್ ಪಾಠದಲ್ಲೇ ನೋಡಿದ್ದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಆ ಹಾಡು ನನ್ಗೆ ಇವತ್ತಿಗೂ ನೆನಪಿದೆ. ಅದೇ ತರ ಭಕ್ತ ಪ್ರಹ್ಲಾದ 1983-84 ನೋಡಿದ್ ನೆನಪಿದೆ. ಬೆಟ್ಟದ ಹೂವು ನೋಡಿದ್ದೀನಿ, ಅವರ ಬಾಲ್ಯ ಚಿತ್ರಗಳನ್ನ ಜಾಸ್ತಿ ನೋಡಿದ್ದೀನಿ. ಆಮೇಲೆ ಅವ್ರದ್ದು ಇತ್ತೀಚೆಗೆ ನೋಡಿರೋದಂದ್ರೆ ಬೊಂಬೆ ಹೇಳತೈತೆ, ಆದ ಸಿನಿಮಾದಲ್ಲಿ ಅವ್ರು ಹಾಡಿದ್ದನ್ನ. ನನಗೆ ವೈಯಕ್ತಿಕವಾಗಿ ಅವರ ಪರಿಚಯ ಇತ್ತು, ಒಬ್ಬ ನಟನಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಸಜ್ಜನಾದ ಒಬ್ಬ ವ್ಯಕ್ತಿ ಅಂತ ಪರಿಚಯ ಇತ್ತು. ನಾನು ಅವ್ರಿಗೆ ಯಾವಾಗ ಕಂಡಾಗ್ಲೂ ಹೇಳ್ತೀನಿ, ನಿಮಗೆ ನಾನು ಅಪ್ಪು ಅನ್ನೋಕ್ಕಾಗೋದಿಲ್ಲ, ನಿಮಗೆ ನಾ ಯಾವಾಗಲೂ ಪುನೀತ್ ಅನ್ನೋಕ್ಕಾಗೋಲ್ಲ, ನನಗೆ ನೀವು ಲೋಹಿತ್ ಮಾತ್ರ ಅಂತ ಹೇಳಿ ಉಳಿದಿರಿ ಅಂತ ಅವ್ರು ನಗ್ತಾ ಇದ್ರು. ಕೊಲಂಬೋದಲ್ಲಿ ಒಂದು ಸರ್ತಿ ಅವ್ರನ್ನ ಭೇಟಿ ಮಾಡಿದೆ. ಏರ್ಪೋರ್ಟ್ನಲ್ಲಿ ತುಂಬ ಜನ ಇದ್ರು, ಅವ್ರು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ರು. ಅಷ್ಟು ಗಲಾಟೆಯಲ್ಲಿ ಅವ್ರು ಬಂದ್ಬಿಟ್ಟು ನನಗೆ ನಮಸ್ಕಾರ ಮಾಡಿದ್ರು. ನಾನು ಯಾಕೆ ಇಲ್ಲಿ ಮಾಡ್ತಿದ್ದೀರಾ ಪರವಾಗಿಲ್ಲ ಅಂದೆ. ಆದರೆ ಅವ್ರು ಸಜ್ಜನರು ಎಲ್ಲಿ ಕಂಡ್ರು ಸಹಿತ ಒಂದು ವಿನಯ ಮತ್ತೊಂದು ಸಜ್ಜನಿಕೆ ಇತ್ತು. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಅದು ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವೆಲ್ಲ ಅಪ್ಪುನಿಗಿಂತ ಹೆಚ್ಚು ಅವ್ರ ತಂದೆ ಸಿನಿಮಾ ನೋಡಿ ಬೆಳೆದವರು. ಅದಕ್ಕೆ ನಾವೆಲ್ಲರೂ ನನ್ನ ಜನರೇಷನ್ದವರು ನಾವು ರಾಜ್ಕುಮಾರ್ ಭಕ್ತರು. ಯಾಕೆಂದ್ರೆ ನಾವು ಅದನ್ನ ನೋಡೇ ಬೆಳೆದಿದ್ದೀವಿ ಅವ್ರಿಗೆ ಅಂತ. ಸಣ್ಣ ವಯಸ್ಸಿನಲ್ಲಿ ಅವರು ತೀರ್ಕೊಂಡು ಬಹಳ ದುಃಖ ಅನಿಸುತ್ತೆ, ಆದರೆ ಅವರು ಅಮರರಾಗಿದ್ದಾರೆ ಕನ್ನಡಿಗರದೇ ಇದರಲ್ಲಿ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್.